ನಟ ದರ್ಶನ್ ಅವ್ರನ್ನ ಬಳಸುವ ಒತ್ತಡದ ನಡುವೆಯೂ ಸಹ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ತುಂಬಾ ಪ್ರಭಾವಿ ನಟ, ರಾಜಕೀಯವಾಗಿ ಒಂದಷ್ಟು ಶಾಸಕರು ಸಚಿವರ ಜೊತೆ ಗುರುತಿಸಿಕೊಂಡಿರತಕ್ಕಂಥ ನಟ ದರ್ಶನ್ ಅವರ ಬಂಧನ ಮಾಡಿದಂಥ ಅಧಿಕಾರಿಗಳು ಯಾರಪ್ಪ ಅಂತ ಜನ ಕೇಳ್ತಾ ಇದ್ರು. ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್, ಅಷ್ಟಕ್ಕೂ ಅಧಿಕಾರಿಗಳು ಯಾರು ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ರಿಯಲ್ ಹೀರೋಗೆ ರಿಯಲ್ ಹೀರೋಸ್ ಶಾಕ್, ಯಾರ ಪ್ರಭಾವಕ್ಕೂ ಮಣಿಯದ ಅಧಿಕಾರಿಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ ಬಂಧನ ಮಾಡಲಾಗಿದೆ. ಬಹುದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ದರ್ಶನ್ ಅವರಂತಹ ಸೆಲೆಬ್ರಿಟಿಗಳನ್ನ ಅರೆಸ್ಟ್ ಮಾಡುವುದು ಸುಲಭದ ಕೆಲಸವಲ್ಲ. ಸಾಕಷ್ಟು ರಾಜಕೀಯಗಳ ಒತ್ತಡ ಇದ್ದೇ ಇರುತ್ತದೆ. ಹೀಗಾಗಿ ದಾಸನನ್ನ ಅರೆಸ್ಟ್ ಮಾಡಿದಂತಹ ಅಧಿಕಾರಿಗಳು ಯಾರು ಎಂಬುದು ಕೋಟ್ಯಾಂತರ ಜನರ ಪ್ರಶ್ನೆಯಾಗಿತ್ತು. ಈ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ದೊಡ್ಡ ದೊಡ್ಡ ಆಮಿಷಗಳು ಪ್ರಭಾವಿಗಳ ನೆರಳು ಸೋಕಿದ್ರೂ ಸಹ ದರ್ಶನ್ ಅವರನ್ನ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳದಂತೆ ಬೇಟೆಯಾಡಿದ್ದು ಉಪ ಪೊಲೀಸ್ ಆಯುಕ್ತ ಎಸ್ ಗಿರೀಶ್. ಗಿರೀಶ್ ಅವರು ಇಲ್ಲದೆ ಇದ್ದಿದ್ರೆ ಈ ಪ್ರಕರಣ ಗಾಳಿಗೆ ತೇಲಿ ಹೋಗ್ತಿತ್ತು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಮುಚ್ಚಿ ಹೋಗಿದ್ದ ಕೇಸನ್ನ ಬಯಲಿಗೆ ಎಳೆದು ಸತ್ಯಾಸತ್ಯತೆಗಳನ್ನ ಹೊರತರುವಲ್ಲಿ ಗಿರೀಶ್ ಅವರು ಯಶಸ್ವಿಯಾಗಿದ್ದಾರೆ. ಈ ಡೈನಾಮಿಕ್ ಅಧಿಕಾರಿ ಇಲ್ದಿದ್ರೆ ಪ್ರಕರಣದ ಸತ್ಯಾಸತ್ಯತೆಗಳು ಹೊರಗೆ ಬರ್ತಿರ್ಲಿಲ್ಲ, ಹೂತು ಹೋಗ್ತಿತ್ತು, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಡಿಸಿಪಿ ಗಿರೀಶ್ ಹಾಗೂ ಸಹಾಯಕ ಪೊಲೀಸ್ ಕಮಿಷನರ್ ಚಂದನ್ ಕುಮಾರ್ ಅವರು ರಿಯಲ್ ಹೀರೋಗಳಾಗಿ ನಟಭಯಂಕರನ್ನ ಬೇಟೆಯಾಡಿದ್ದಾರೆ. ಎಸ್ ಗಿರೀಶ್ ಅವರು ಕೊಲೆಯಾದ ದಿನ ಕಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇಲ್ದಿದ್ರೆ ಈ ಕೇಸ್ ದಮ್ ಕಳೆದುಕೊಳ್ತಿತ್ತು. ರೇಣುಕಾಸ್ವಾಮಿ ಶವ ಸಿಕ್ಕದಾಗ್ಲೇ ನಾಲ್ಕು ಮಂದಿ ತಾವೇ ಕೊಲೆ ಮಾಡಿದ್ದೇವೆ ಅಂತ ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಶರಣಾದ ನಾಲ್ವರು ಹೇಳಿದ ಕತೆ ಗಿರೀಶ್ ಅವರಿಗೆ ಅನುಮಾನ ಬರುವಂತೆ ಮಾಡಿತ್ತು. ನಾಲ್ವರ ಹೇಳಿಕೆಗಳು ಒಂದಕ್ಕೊಂದು ಸಂಬಂಧವೇ ಇರಲಿಲ್ಲ. ಆಗ ಡಿಸಿಪಿ ಎಸ್ ಗಿರೀಶ್ ಮತ್ತು ಎಸಿಪಿ ಚಂದನ್ ಕುಮಾರ್ ಇಬ್ರು ಸೇರ್ಕೊಂಡು ಶರಣಾದ ನಾಲ್ವರಿಗೆ ತಮ್ಮದೇ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ. ಆಗ ಅವರಿಗೂ ರೇಣುಕಾಸ್ವಾಮಿಗೂ ಸಂಬಂಧ ಇಲ್ಲ, ಕೇವಲ ಜೈಲಿಗೆ ಹೋಗಲು ಇವರಿಗೆ ಹಣವನ್ನ ನೀಡಲಾಗಿದೆ ಎನ್ನುವುದು ಬೆಳಕಿಗೆ ಬಂದಿದೆ. ಎಸ್ ಗಿರೀಶ್ ಅವರು ಹೆಸರು ಕೇಳಿದ್ರೆ ಕರ್ನಾಟಕದ ಜನರಿಗೆ ನೆನಪಿಗೆ ಬರೋದೇ ಬಿ ಎಸ್ ಯಡಿಯೂರಪ್ಪ ಪ್ರಕರಣ. 2011ರಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನ ಬಂಧನ ಮಾಡಿದ್ದು ಇದೇ ಎಸ್ ಗಿರೀಶ್ ಅವರು. ಇಂಜಿನಿಯರ್ ಆಗಿದ್ದ ಗಿರೀಶ್ ಈ ಹಿಂದೆ ಲೋಕಾಯುಕ್ತದಲ್ಲಿದ್ದಾಗ ಧೈರ್ಯದ ನಡವಳಿಕೆಗೆ ಹೆಸರಾಗಿದ್ರು. ಇನ್ನು ಚಂದನ್ ಕುಮಾರ್ ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು.